ವಿಷಯ ಸಾಮಾನ್ಯ ಜ್ಞಾನ. ನಾನಿವಾಗ ಇಂದು ದಿನಾಂಕ 28 ನವಂಬರ್ 2019 ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆಯವರು ಮಹಾರಾಷ್ಟ್ರದ 19ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಇದು ಉದ್ಧವ್ ಠಾಕ್ರೆಯವರ ಒಂದು ಸಂಕ್ಷಿಪ್ತ ಪರಿಚಯ. ಉದ್ಧವ್ ಠಾಕ್ರೆ ಒಬ್ಬ ಭಾರತೀಯ ರಾಜಕೀಯ ವ್ಯಕ್ತಿ. ಅದರ ಜೊತೆಗೆ ಶಿವಸೇನಾ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ, ಇದರ ಒಂದು ಪ್ರೆಸಿಡೆಂಟ್ ಮುಖ್ಯಸ್ಥ. ಇವರ ತಂದೆ ಬಾಳಾ ಠಾಕ್ರೆ. ಮುಂದೆ ಇವರು 1960ನೇ ಇಸ್ವಿಯಲ್ಲಿ ಮುಂಬೈಯಲ್ಲಿ ಜನನಾಗ್ತದೆ. ಇವರ ಹೆಂಡತಿ ರಶ್ಮಿ ಠಾಕ್ರೆ ಮತ್ತು ಇವರ ಒಂದು ಪಾರ್ಟಿ ಶಿವಸೇನೆ. ಇವರಿಗೆ ಇಬ್ಬರು ಮಕ್ಕಳಾದಾರ, ಒಬ್ಬರು ಆದಿತ್ಯ ಠಾಕ್ರೆ ಹಾಗೂ ಇನ್ನೊಬ್ಬವ ತೇಜಸ್ ಠಾಕ್ರೆ. ಇವರು ಕಲ್ತಿದ್ದೆಲ್ಲ ಸರ್ ಜೆ ಜೆ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಆರ್ಟ್ ಬಾಲ್ಮೋಹನ್ ವಿದ್ಯಾಮಂದಿರ್. ಮತ್ತು ಇವರ ತಂದೆ ಬಾಳಾ ಠಾಕ್ರೆ ಹಾಗೂ ತಾಯಿ ಮೀನಾ ಠಾಕ್ರೆ. ಇದು ಉದ್ಧವ್ ಠಾಕ್ರೆಯವರ ಒಂದು ಸಂಕ್ಷಿಪ್ತ ಪರಿಚಯ. ಯಾಕೆ ಶಿವಸೇನಾ ಪಾರ್ಟಿ ನ್ಯೂಸಲ್ಲಿದೆ ಅಂದರೆ, ಶಿವಸೇನಾ ಪಾರ್ಟಿ ಲೋಕಸಭಾ ಎಲೆಕ್ಷನ್ನಲ್ಲಿ ಅದು ಎನ್ ಡಿ ಎ ಅಲಯನ್ಸ್ ಆಗಿದೆ. ಎನ್ ಡಿ ಎ ಬಿ ಜೆ ಪಿಯವರ ಜೊತೆ ಎನ್ ಡಿ ಎ ಅಲಯನ್ಸಲ್ಲಿದೆ. ಆದರೆ ಮೊನ್ನೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ, ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ಸ್ ಆದಮೇಲೆ ಶಿವಸೇನಾ ಪಾರ್ಟಿಯವರು ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ಏನು ಅಂತಂದರೆ, ತಮ್ಮ ಒಬ್ಬ ಅಭ್ಯರ್ಥಿ, ತಮ್ಮ ಕ್ಯಾಂಡಿಡೇಟ್ ಸಿ ಎಂ ಆಗಬೇಕು ಅಂತ ತಮ್ಮ ಬೇಡಿಕೆಯನ್ನು ಇಡ್ತಾರೆ. ಇವರು ಮೊನ್ನೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಶಿವಸೇನಾ ಪಾರ್ಟಿ 56 ಸೀಟ್ಸನ್ನು ಗೆದ್ದಿದ್ದರೆ ಬಿ ಜೆ ಪಿ 105 ಸೀಟ್ಸನ್ನು ಗೆದ್ದಿರ್ತದೆ. ಆದರೆ ಇವರ ಒಂದು ಬೇಡಿಕೆಯನ್ನು ಬಿ ಜೆ ಪಿ ತಿರಸ್ಕಾರ ಮಾಡ್ತದೆ, ಅಂದರೆ ಸಿ ಎಂ ಕ್ಯಾಂಡಿಡೇಟಿಗೆ ಒಪ್ಕೊಳ್ಳಲ್ಲ. ಆದ್ದರಿಂದ ಇವರು ಎನಿ ಅದರ್ ಚಾನ್ಸಸ್, ಅಂದರೆ ಬೇರೆ ಚಾನ್ಸಸ್, ಪೊಲಿಟಿಕಲ್ ಪಾರ್ಟಿಯಲ್ಲಿ ಬೇರೆ ಚಾನ್ಸಸ್ ಏನಾದರೂ, ಏನಂದರೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಅವಕಾಶ ಇದೆ ಅಂತ ನೋಡ್ತಾ ಇರುವಾಗ, ಮುಂದೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆ ಕೂಡುವಂಥ ಒಂದು ಸಾಧ್ಯತೆ ಇತ್ತು. ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆ ಕೂಡುವಂಥ ಒಂದು ಸಾಧ್ಯತೆ ಇರ್ತದೆ, ಅದ್ರ ಬಗ್ಗೆ ನೋಡೋಣ. ಈ ಶಿವಸೇನಾ ಪಾರ್ಟಿ ಏನಿರ್ತದಲ್ಲ, 1966ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗ್ತದೆ. ಇದನ್ನು ಸ್ಥಾಪನೆ ಮಾಡಿದವರು ಬಾಳಾ ಠಾಕ್ರೆ. ಇವರೇ ಬಾಳಾ ಠಾಕ್ರೆ. ಯಾರು? ಬಾಳಾ ಠಾಕ್ರೆ. 1966ನೇ ಇಸ್ವಿಯಲ್ಲಿ ಶಿವಸೇನಾ ಪಾರ್ಟಿಯನ್ನು ಫೌಂಡ್ ಮಾಡ್ತಾರೆ. ಇದು ಇವರು ಆದಿತ್ಯ ಠಾಕ್ರೆ. ಯಾರು ಆದಿತ್ಯ ಠಾಕ್ರೆ? ಬಾಳಾ ಠಾಕ್ರೆಯ ಮೊಮ್ಮಗ ಮತ್ತು ಉದ್ಧವ್ ಠಾಕ್ರೆಯ ಮಗ. ಇಲ್ಲಿ ಪಾಯಿಂಟ್ ಮೇನ್ ಏನು ಅಂದರೆ, ಯಾಕೆ ಈ ಫೋಟೋ ಹಾಕಿದ್ದೀನಿ ಅಂದರೆ, ಶಿವಸೇನಾ ಪಾರ್ಟಿಯವರು ಬಾಳಾ ಠಾಕ್ರೆ ಫ್ಯಾಮಿಲಿಯಿಂದ ಫಸ್ಟ್ ಕ್ಯಾಂಡಿಡೇಟ್ ಸಿ ಎಂ ಆಗಬೇಕು ಯಾರು, ಅದು ಆದಿತ್ಯ ಠಾಕ್ರೆನೇ ಆಗಬೇಕು ಅಂಥೇಳಿ ತುಂಬ ಒಂದು ಬೇಡಿಕೆ ಇಡ್ತಾರೆ. ಈ ಒಂದು ಬೇಡಿಕೆಯೇ ಬಿ ಜೆ ಪಿ ಒಪ್ಪೋದಿಲ್ಲ. ಸೊ ಇದರಿಂದ ಏನಾಯಿತು ಮುಂದೆ ನಾವು ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ದೇವೇಂದ್ರ ಫಡ್ನವೀಸ್ ಅವರು ಸಿ ಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದರು. ಆದರೆ ಇವರು ನಿನ್ನೆ, ಅಂದರೆ ರೀಸೆಂಟಾಗಿ, ಫ್ಲೋರ್ ಟೆಸ್ಟಲ್ಲಿ ಫೇಲ್ ಆಗ್ತಾರೆ. ಅಂದರೆ ಮೆಜಾರಿಟಿ ಪ್ರೂವ್ ಮಾಡೋದರಲ್ಲಿ ಫೇಲ್ ಆಗ್ತಾರೆ. ಇದಕ್ಕಿಂತ ಮುಂಚೆ ಯಾರೂ ಸರ್ಕಾರ ರಚನೆ ಮಾಡಲು ಮುಂದೆ ಬರದೇ ಇದ್ದಾಗ ಪ್ರೆಸಿಡೆಂಟ್ ರೂಲನ್ನು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಲಾಗ್ತದೆ. ಪ್ರೆಸಿಡೆಂಟ್ ರೂಲ್ ಆರ್ಟಿಕಲ್ 356 ಪ್ರಕಾರ ಪ್ರೆಸಿಡೆಂಟ್ ರೂಲ್ ಘೋಷಣೆ ಮಾಡಲಾಗ್ತದೆ. ಈ ಪ್ರೆಸಿಡೆಂಟ್ ರೂಲನ್ನು ಘೋಷಣೆ ಮಾಡ್ತಾರಲ್ಲ, ಈ ಒಂದು ಆ ಸಮಯದಲ್ಲಿ ಮುಂದೆ ಮೇಜರ್ ಹೈಯೆಸ್ಟ್ ಸೀಟ್ಸ್ ಒನ್ ಪೊಲಿಟಿಕಲ್ ಪಾರ್ಟಿ, ಅಂದರೆ ಬಿ ಜೆ ಪಿ 105 ಸೀಟ್ಸನ್ನು ಗೆದ್ದಿತ್ತು. ಆದ್ದರಿಂದ ಗವರ್ನರ್ ಏನು ಮಾಡ್ತಾರೆ, ಬಿ ಜೆ ಪಿಯನ್ನು ಅದರ ಒಂದು ಮುಖ್ಯಸ್ಥನನ್ನು ಕರೆದು ಗೌರ್ಮೆಂಟ್ ಫಾರ್ಮ್ ಮಾಡಿ ಮೆಜಾರಿಟಿ ಪ್ರೂವ್ ಮಾಡೋ ಅಂತ ಹೇಳಿದ್ರು. ಅದರ ಪ್ರಕಾರ ದೇವೇಂದ್ರ ಫಡ್ನವೀಸ್ ಏನು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಬಟ್ ಫ್ಲೋರ್ ಟೆಸ್ಟಲ್ಲಿ ಫೇಲ್ ಆಗ್ತಾರೆ, ಅಂದರೆ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅವರು ರಿಸೈನ್ ಮಾಡಿದ್ರು. ಮುಂದೆ ಶಿವಸೇನಾ ಏನು ಮಾಡ್ತು, ಎನ್ ಸಿ ಪಿ
ಶಿವಸೇನೆ ಏನು ಮಾಡ್ತು, ಎನ್ ಸಿ ಪಿ. ಈ ಎನ್ ಸಿ ಪಿ ಪಾರ್ಟಿ, ಈ ಎನ್ ಸಿ ಪಿ ಪಾರ್ಟಿ ಹೆಡ್ ಯಾರು, ಶರದ್ ಪವಾರ್. ಶರದ್ ಪವಾರ್ ಇವರು ಇದನ್ನು 1999 ಇಸ್ವಿಯಲ್ಲಿ ಫಾರ್ಮ್ ಮಾಡಿದ್ರು. ಈ ಎನ್ ಸಿ ಪಿ ಜೊತೆ ಮಾತನಾಡ್ತದೆ ಯಾರು, ಉದ್ಧವ್ ಠಾಕ್ರೆ ಶರದ್ ಪವಾರ್ ಜೊತೆ ಮಾತಾಡ್ತಾರೆ. ಏನು, ನಾವು 56 ಗೆದ್ದೀವಿ, ನೀವು 54 ಗೆದ್ದೀರಿ, ಸೊ ಇನ್ನೊಂದು ಯಾರು ಕಾಂಗ್ರೆಸ್ ಅವ್ರ ಜೊತೆನೂ ಸೇರ್ಕೊಳ್ಳೋಣ, ಸೇರ್ಕೊಂಡು ನಾವು ಗೌರ್ಮೆಂಟ್ ಫಾರ್ಮ್ ಮಾಡೋಣ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ಮುಂದೆ ಅವರು ಸೋನಿಯಾ ಗಾಂಧಿನ ಮೀಟ್ ಆಗ್ತಾರೆ, ಸೋನಿಯಾ ಗಾಂಧಿನ ಮೀಟ್ ಆಗ್ತಾರೆ. ಸೋನಿಯಾ ಗಾಂಧಿಯವರು, ಸೋನಿಯಾ ಗಾಂಧಿಯ ಒಂದು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಸಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 44 ಸೀಟನ್ನು ಗೆದ್ದಿರ್ತದೆ. ಸೊ ಇವರು ಮೂರು ಜನ ಯಾರ್ಯಾರು, ಶಿವಸೇನಾ, ಎನ್ ಸಿ ಪಿ ಹಾಗೂ ಸೋನಿಯಾ ಗಾಂಧಿ, ಇವರು ಮೂರು ಜನ ಸೇರಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯನ್ನು ದೂರ ಇಟ್ಟು ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾಯಿದ್ದಾರೆ. ಅದರ ಪ್ರಕಾರ ಇವತ್ತು 19th ಮುಖ್ಯಮಂತ್ರಿಯಾಗಿ ಉದ್ಧವ್ ಠಾಕ್ರೆಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ಇದು ಇಂದಿನ ಒಂದು ಸಂಕ್ಷಿಪ್ತ ಮಾಹಿತಿ. ಮತ್ತು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಕೊನೆಯದಾಗಿ, ಏನಾದರೂ ನಿಮ್ಮ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.